ಕಾವೇರಿ ವಿಚಾರವಾಗಿ ರಾಜ್ಯಾದ್ಯಂತ ಕಾವೇರಿ ನಮ್ಮದು ಎಂಬ ಘೋಷಣೆಗಳು ಈಗಾಗಲೇ ಕೇಳಿ ಬರುತ್ತಿದೆ. ದಿನದಿಂದ ದಿನಕ್ಕೆ ಕಾವೇರಿ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಇದೀಗ ಕೇಬಲ್ ಕಾರ್ಮಿಕರ ಸಂಘವೂ ಕೂಡ ಕಾವೇರಿ ವಿಚಾರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಬಲ್ ಕಾರ್ಮಿಕರ ಸಿಬ್ಬಂದಿಗಳು, ಕಾವೇರಿ ನಮ್ಮ ಹಕ್ಕು, ಆದ್ದರಿಂದ ತಮಿಳುನಾಡಿಗೆ ಬಿಡುವ ಅವಶ್ಯಕತೆ ಇಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನೀರಿನ ಅಭಾವ ತುಂಬಾ ಇರೋದ್ರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಡ್ಯಾಮ್ಗಳೆಲ್ಲ ನೀರಿನ ಕೊರತೆ ಶೇಖರಣೆ ಕಮ್ಮಿ ಆಗಿದೆ. ಆದ್ದರಿಂದ ತಮಿಳುನಾಡಿಗೆ ನೀರು ಹೆಂಗ ಬಿಡಬಾರ್ದು ಅಂತ ನಾವು ಉಚ್ಚ ನ್ಯಾಯಾಲಯನ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ಕಾವೇರಿ ಹೋರಾಟಕ್ಕೋಸ್ಕರ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಂಘಟನೆಯವರು ನಮಗೆ ಬೆಂಬಲಿಸಬೇಕು. ನಾವು ಕಾವೇರಿಗಾಗಿ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವ ನಮ್ಮ ಇಡೀ ಕರ್ನಾಟಕದ ನೀರು ಬಿಡೋ ವರ್ಕರ್ಸ್ ಯುವಕರಿಂದ ಸಕಲ ಜೀವಿಗಳಿಗೂ ನೀರು ಬೇಕೇ ಬೇಕು. ನಮ್ಮ ಕರ್ನಾಟಕ ಜನತೆಗೆ ನೀರು ಬೇಕೇ ಬೇಕು. ನೀರಿನ ಅಭಾವ ಇರೋದ್ರಿಂದ ನಾವು ಬಂದ್ ಮಾಡ್ತಾ ಇದೀವಿ. ಇವತ್ತು ಬಂದಿದ್ದ ಸಹಕಾರ ಬೆಂಬಲ ಕೊಟ್ಟಿದ್ದೀವಿ. ದಯವಿಟ್ಟು ಮುಖ್ಯಮಂತ್ರಿಗೂ ಮನವಿ ಮಾಡೋದು, ನಮ್ಮ ಮನವಿಯನ್ನು ಸ್ವೀಕರಿಸಿ ನೀರನ್ನು ತಕ್ಷಣ ನಿಲ್ಲಿಸಬೇಕೆಂದು ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಯುವಕರ ಕೇಬಲ್ ವರ್ಕರ್ಸ್ ನಾವು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ಏನು ನಮ್ಮ ಕರ್ನಾಟಕದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಕೇಳ್ಕೊಳ್ಳೋದು ಇಷ್ಟೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ, ದಯವಿಟ್ಟು ನಮ್ಮ ಕಾವೇರಿ ನೀರನ್ನು ನಮಗೆ ಸಾಲ್ತಾ ಇಲ್ಲ, ಬೇರೆ ರಾಜ್ಯಕ್ಕೆ ಬಿಟ್ಟು ನಮಗೆಲ್ಲ ಅನ್ಯಾಯ ಮಾಡಬೇಡಿ. ದಯವಿಟ್ಟು ನಮ್ಮ ನೀರು ರಾಜ್ಯದ ರೈತರಿಗೆ ತುಂಬಾ ತೊಂದರೆ ಆಗಿದೆ. ಕುಡಿಯೋಕ್ ನೀರು ಬೇಕು, ಎಲ್ಲಿ ಹೋಗ್ತಾರೆ ಜನ ಎಲ್ಲ. ನೀವು ದಯವಿಟ್ಟು ಇದನ್ನೆಲ್ಲ ಪರಿಶೀಲಿಸಿ ನಮ್ಮ ರಾಜ್ಯದ ಜನತೆಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಕೇಬಲ್ ಕಾರ್ಮಿಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು ಸೇರಿದಂತೆ ಯು ಡಿಜಿಟಲ್ನ ಹೇಮಂತ್, ರೇಣು, ವಾಸು, ರವಿ, ಅಯೂಬ್, ಪ್ರವೀಣ್, ಪ್ರದೀಪ್, ಗೋಪಿ ಸೇರಿದಂತೆ ಹಲವಾರು ಕೇಬಲ್ ಕಾರ್ಮಿಕರ ಸಂಘದ ಸಿಬ್ಬಂದಿಗಳು ಪಾಲ್ಗೊಂಡು ಕಾವೇರಿ ಉಳಿವಿಗಾಗಿ ಹೋರಾಟ ಮಾಡಿದರು.